नमस्कार आत्मीयरे नाविवत्तु OBS स्टुडियो बळसिकोंडु हेगे एजुकेशनल वीडियो तयार माडबेकु अन्नोदन्न नोडोण मोदल पाठवन्न तोरण इल्लि ऐदु अंकिगे संख्येगळु अंत इदे ई ऐदु अंकि संख्येगळु ई गणित पाठवन्न नोडोण एनेन इदे अन्नोदन्न गमनिसोण एक्सटर्नल प्लस प्लस अदरली पेन सेलेक्ट मू ना पेन कल कलर नान ब्लू कलर तकनी अदर थिकनेस इशु नानेन एक्सटर्नल प्लस प्लस बरती अध्याय वो ईदिया संख्य अरे फाइव डिजिट नंबर्स। नमस्कार आत्मीय स्नेहितरे नावी एक्सटर्नल प्लस प्लस OBS स्टुडियो बळसिकोंडु प्रोफेशनल यूट्यूब वीडियो हेगे माडोदन्नोदन्न नावी इल्ली हौ टू मेक यूट्यूब वीडियोस यूजिंग बिलो हार्डवेर एंड साफ्टवेर यहा हार्डवेर बेव साफ्टवेर बे मोदल तक इदलिए मोदलिए डेस्कटॉप बे अथवा लैपटॉप बे नान इंत डेस्कटॉप यदि अरे 64 बिट ड्यूअल कोर प्रोसेसर इंटेल प्रोसेसर वंदिति आमले 4 GB रैम इरुवंत ओंदु पीसी इदे आमले पेंटाब बेकु पेंटाब एदक्के बेकंतंद्रे ई पीडीएफ नोट्स मेले बरिलिक्के हाइलाइट माड्लिक्के रेक्टांगल हाक्लिक्के सर्कल हाक्लिक्के एनु बेकु पेंटाब बेकु ನನ್ನ ಹತ್ರ ಇರುವಂತ ಪೆಂಟ್ಯಾಬ್ ಯಾವುದಂದ್ರೆ CTL ವ್ಯಾಕಮ್ CTL 472 ಅಂತ ಇದೆ ಹಾಗೆ ವೆಬ್ ಕ್ಯಾಮ್ ಬೇಕು ವೆಬ್ ಕ್ಯಾಮ್ ಅನ್ನ ಅಂದ್ರೆ ಇಲ್ಲಿ Logitech 270 ವೆಬ್ ಕ್ಯಾಮ್ ಇದೆಲ್ಲ ಇದು ನಮ್ಮ ಹತ್ರ ಇರಲಿಲ್ಲ ಅಂತಂದ್ರೆ ನಾವು ಏನು ಮಾಡಬಹುದು ಮೊಬೈಲ್ ಅನ್ನ ಮೊಬೈಲ್ ಕ್ಯಾಮೆರಾ ಅನ್ನ ಬಳಸಿಕೊಂಡು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇರ್ತವಲ್ಲ ಡ್ರೈಡ್ ಕ್ಯಾಮ್ ಅಥವಾ ಐರನ್ ಕ್ಯಾಮೆರಾ ಅನ್ನ ಬಳಸಿಕೊಂಡು ನಾವು ಮೊಬೈಲ್ ಕ್ಯಾಮೆರಾ ಅನ್ನ ವೆಬ್ ಕ್ಯಾಮ್ ಆಗಿ ಬಳಸಬಹುದು ಹಾಗೆ ಮತ್ತೆ ನಾಲ್ಕನೇದ್ದು ಯಾವುದು ಹಾರ್ಡ್ವೇರ್ ಬೇಕಂತಂದ್ರೆ PDF ನೋಟ್ಸ್ ಅಥವಾ ಬುಕ್ಸ್ ಬೇಕು ಆಮೇಲೆ ಲೈಟಿಂಗ್ ಬೇಕು ರಿಂಗ್ ಲೈಟ್ ಇದ್ರೆ ಸಾಕು ಆಮೇಲೆ ಸಾಫ್ಟ್ವೇರ್ ಯಾವುದು ಬೇಕಂತಂದ್ರೆ OBS ಸ್ಟುಡಿಯೋ ಸ್ಕ್ರೀನ್ ರೆಕಾರ್ಡರ್ ಬೇಕು ಈಗ OBS ಸ್ಟುಡಿಯೋ ಅಂತಂದ್ರೆ ಏನು ಓಪನ್ ಬ್ರಾಡ್ಕಾಸ್ಟರ್ ಸಾಫ್ಟ್ವೇರ್ ಅಂತ ಇದೊಂದು ಪ್ರೀ ಸ್ಕ್ರೀನ್ ರೆಕಾರ್ಡರ್ ಇದರಿಂದ ನಾವು ಏನು ಮಾಡಬಹುದು ಸ್ಟ್ರೀಮ್ ಮಾಡಬಹುದು ಆಮೇಲೆ ರೆಕಾರ್ಡಿಂಗ್ ಮಾಡಬಹುದು ಆಮೇಲೆ PDF ರೀಡರ್ ಆರ್ ಅನೋಟೇಟರ್ ಬೇಕು ಅದಕ್ಕೆ ನಾನು ಎಕ್ಸ್ಟರ್ನಲ್ ಪ್ಲಸ್ ಪ್ಲಸ್ ಅನ್ನುವಂತ ಅಪ್ಲಿಕೇಶನ್ ಅನ್ನು ಬಳಸ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಡೆಸ್ಕ್‌ಟಾಪ್ ಗೆ ಹೋಗೋಣ ಹೋಗಿ OBS ಸ್ಟುಡಿಯೋ ಅನ್ನು ಓಪನ್ ಮಾಡ್ಕೊಂಡು ಹೇಗೆ ವಿಡಿಯೋ ತಯಾರು ಮಾಡೋದು ಅನ್ನೋದನ್ನ ನೋಡೋಣ ಈಗ ಇದನ್ನ ಈ ಅಪ್ಲಿಕೇಶನ್ ಅನ್ನು ಕ್ಲೋಸ್ ಮಾಡ್ತೀನಿ ನಾನು ಈಗ ನೀವು ಡೌನ್ಲೋಡ್ ಮಾಡಿದಂತ OBS ಸ್ಟುಡಿಯೋ ಅನ್ನು ಉಪಯೋಗ ಓಪನ್ ಮಾಡ್ಕೊಳ್ಳಿ ಇದನ್ನ ಹೇಗೆ ಓಪನ್ ಮಾಡ್ಕೋಬೇಕಂದ್ರೆ ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಆಗಿ ಓಪನ್ ಮಾಡ್ಕೋಬೇಕು ಓಪನ್ ಮಾಡಿದ ತಕ್ಷಣ ಅದರ ಇಂಟರ್ಫೇಸ್ ಈ ರೀತಿಯಾಗಿ ಕಾಣಿಸುತ್ತೆ ನೋಡಲಿಕ್ಕೆ ಕಾಂಪ್ಲೆಕ್ಸ್ ಅನಿಸ್ತಿದೆ ಆದರೆ ಬಳಸಲಿಕ್ಕೆ ಇದು ತುಂಬಾ ಸುಲಭವಾಗಿದೆ ಈಗ ಡಿಫಾಲ್ಟ್ ಆಗಿ ಸೀನ್ 3 ಅಂತ ಇದೆ ಇದನ್ನ ನಾನು ರೀನೇಮ್ ಮಾಡ್ತಿದ್ದೇನೆ ಸೀನ್ 1 ಅಂತ ಮಾಡ್ಕೊಂಡಿದ್ದೇನೆ ಇದು ಸೀನ್ ಕ್ರಿಯೇಟ್ ಮಾಡುವಂತ ವಿಂಡೋ ಇದು ಆಮೇಲೆ ಈ ಎರಡನೇ ವಿಂಡೋಕ್ಕೆ ಬರೋಣ ಇದು ಸೋರ್ಸ್ ಸೋರ್ಸ್ ಅಂದ್ರೆ ಇಲ್ಲಿ ಏನು ಸೀನ್ 1 ಕ್ರಿಯೇಟ್ ಮಾಡಿದ್ವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಮಾಡಬೇಕು ಸೋರ್ಸ್ ಅನ್ನು ಆಡ್ ಮಾಡಬೇಕು ಅವಾಗ ಇಲ್ಲಿ ಪ್ಲಸ್ ಬಟನ್ ಇದೆ ಅಲ್ಲ ಈ
ಪ್ಲಸ್ ಬಟನ್ನನ್ನು ಕ್ಲಿಕ್ ಮಾಡುವುದರ ಮೂಲಕ ಇಲ್ಲಿರುವಂಥ ಇಷ್ಟೊಂದು ಸೋರ್ಸ್ ಇದಾವೆ ರೀ, ಈ ಸೋರ್ಸಲ್ಲಿ ನಮಗೆ ಬೇಕಾದಂಥ ಸೋರ್ಸನ್ನು ಆ್ಯಡ್ ಮಾಡಬೇಕು. ಮೊದಲಿಗೆ ನಾವು ಏನು ಮಾಡಬೇಕಂತಂದರೆ ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಡಿವೈಸನ್ನು ಆ್ಯಡ್ ಮಾಡಬೇಕು. ಈಗ ಈ ರೀತಿ ಪಾಪಪ್ ಬರ್ತೈತಿ, ಈಗ ಓಕೆ ಕೊಡ್ರಿ. ಓಕೆ ಕೊಟ್ಟಾದಮೇಲೆ ಡಿಫಾಲ್ಟಾಗೆ ತೊಳ್ರಿ, ಯಾಕಂದರೆ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಇನ್ನೊಂದು ಸ್ಕ್ರೀನ್ ರೆಕಾರ್ಡನ್ನು ಬಳಸ್ತಾ ಇದ್ದೀನಿ. ಅದರಿಂದ ಇಲ್ಲಿ ಡಿಫಾಲ್ಟಾಗಿ ಬರುವಂಥ ಮೈಕ್ರೋಫೋನನ್ನೇ ಉಪಯೋಗ ಮಾಡ್ಕೊಂಡು ಆಡಿಯೋ ಇನ್ಪುಟ್ ಕ್ಯಾಪ್ಚರನ್ನು ಆ್ಯಡ್ ಮಾಡಿದ್ವಿ. ನಂತರ ವಿಡಿಯೋ ಕ್ಯಾಪ್ಚರ್ ಡಿವೈಸನ್ನು ಆ್ಯಡ್ ಮಾಡಬೇಕು. ಅಂದರೆ ನಮ್ಮ ಫೇಸ್ ಕ್ಯಾಮ್ ವಿಡಿಯೋ ಮಾಡಲಿಕ್ಕೆ ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಬೇಕು, ಅದನ್ನು ಆ್ಯಡ್ ಮಾಡೋಣ. ಓಕೆ ಕೊಡೋಣ. ನನ್ನಲ್ಲಿರುವಂಥ ವೆಬ್ ಕ್ಯಾಮು ಲಾಜಿಟೆಕ್ ಎಚ್ ಡಿ ವೆಬ್ ಕ್ಯಾಮ್ C270 ಇದೆ. ಈಗ ಓಕೆ ಕೊಡೋಣ. ಈಗ ವೆಬ್ ಕ್ಯಾಮನ್ನು ನಾವೇನು ಮಾಡಿದ್ವಿ, ಆ್ಯಡ್ ಮಾಡಿದ್ವಿ. ಈಗ ಈ ವೆಬ್ ಕ್ಯಾಮನ್ನು ಸ್ವಲ್ಪ ಇದನ್ನು ಅಡ್ಜಸ್ಟ್ ಮಾಡೋಣ. ಹೇಗೆ ಅಂತಂದರೆ ಇಲ್ಲಿ ಬೇಡದ ಭಾಗವನ್ನು ರಿಮೂವ್ ಮಾಡಬೇಕಂತಂದರೆ ಈಗ ವೆಬ್ ಕ್ಯಾಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮಾಡಿ ಕೀಬೋರ್ಡಿಗೆ ಹೋಗಿ ಆಲ್ಟ್ ಬಟನ್ ಪ್ರೆಸ್ ಮಾಡಿ ಮೌಸದ ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ಕೋದ್ರಿಂದ ಇದನ್ನು ರೀಸೈಜ್ ಮಾಡ್ಕೋಬೋದು. ಮಾಡಿದಾದಮೇಲೆ ಇಲ್ಲಿ ಗ್ರೀನ್ ಸ್ಕ್ರೀನ್ ಕ್ರಾಂತಿ ಇದೆಯಲ್ಲ, ಈ ಹಸಿರು ಬಣ್ಣದ ಗ್ರೀನ್ ಸ್ಕ್ರೀನನ್ನು ನಾವು ರಿಮೂವ್ ಮಾಡ್ಬೋದು. ಇದಕ್ಕೆ ಫಿಲ್ಟರ್ ಹಾಕಬೇಕು. ಹೇಗೆ ಹಾಕಬೇಕಂದ್ರೆ ಇಲ್ಲಿ ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮೌಸದ ರೈಟ್ ಬಟನ್ನ ಕ್ಲಿಕ್ ಮಾಡಬೇಕು. ಮಾಡಿದ ತಕ್ಷಣ ಫಿಲ್ಟರ್ ಅಂತ ಇಲ್ಲಿ ಬರ್ತೈತಿ, ಇಲ್ಲಿ ಫಿಲ್ಟರ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮಾಡಿಕೊಂಡು ಅದಕ್ಕೆ ಇಫೆಕ್ಟ್ ಫಿಲ್ಟರ್ಸ್ ಅಂತಿದೆ, ಇಲ್ಲಿ ರೈಟ್ ಕ್ಲಿಕ್ ಮಾಡಿರಿ. ಮಾಡಿಂದ ಆ್ಯಡ್ ಅಂತ ಬರ್ತೈತಿ. ಆ್ಯಡ್ ಆದಮೇಲೆ ಇಲ್ಲಿ ನಾವೇನು ಮಾಡಬೇಕು, ಕ್ರೋಮಾ ಕೀಯನ್ನು ಆ್ಯಡ್ ಮಾಡಬೇಕು. ಈ ಕ್ರೋಮಾ ಕೀದ ಉಪಯೋಗ ಏನಂತಂದರೆ ಇದು ಹಸಿರು ಪರದೆಯನ್ನು ರಿಮೂವ್ ಮಾಡ್ತೈತಿ. ಈಗ ಇವೆರಡನ್ನು ನಾನು ಜೀರೋ ಮಾಡ್ಕೋತೀನಿ. ಮಾಡಿಕೊಂಡು ಸಿಮಿಲ್ಯಾರಿಟಿ ಇದೆಯಲ್ಲ ಅದನ್ನು ಇನ್ಕ್ರೀಸ್ ಮಾಡ್ಕೋತೀನಿ. ಈಗ ಕ್ಲೋಸ್ ಮಾಡ್ತೀನಿ. ಈಗ ಬ್ಯಾಕ್ ಗ್ರೌಂಡು ರಿಮೂವ್ ಆಯಿತು. ಈಗ ಇಲ್ಲಿಟ್ಕೊಂಡೆ. ನಂತರ ಏನು ಮಾಡಬೇಕು, ನಾವು ಈ ಕಪ್ಪಾದ ಭಾಗ ಇದೆಯಲ್ಲ ಈ ಸ್ಕ್ರೀನಿಗೆ ನಾವು ಒಂದು ಇಮೇಜನ್ನು ಹಾಕೋಣ. ಅದಕ್ಕೆ ಏನು ಮಾಡಬೇಕು, ಮತ್ತೆ ಪ್ಲಸ್ ಬಟನನ್ನು ಕ್ಲಿಕ್ ಮಾಡಿ ಇಮೇಜ್ ಅನ್ನುವಂಥ ಟ್ಯಾಬಿಗೆ ಬರಬೇಕು. ಇದನ್ನು ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡ್ವಿ, ಓಕೆ ಕೊಟ್ವಿ. ಕೊಟ್ಟಾದಮೇಲೆ ಬ್ರೌಸ್ ಅಂತಿದೆ ನೋಡ್ರಿ, ಇದನ್ನು ಸಿಲೆಕ್ಟ್ ಮಾಡಿಕೊಂಡ್ವಿ. ಮಾಡಿಂದ ಇಮೇಜಸ್ ಎಲ್ಲಿದ್ದಾವೆ ಅನ್ನೋದನ್ನು ನೋಡಿಕೊಂಡು ಆ ಫೋಲ್ಡ್ರಿಗೆ ಹೋಗಿ ಆ ಇಮೇಜನ್ನು ಸಿಲೆಕ್ಟ್ ಮಾಡ್ಕೊಳ್ಳೋಣ. ಈಗ ಅಪ್ಲಿಕೇಶನ್ ಇ ಅಂತಿದೆಯಲ್ಲ ಅದನ್ನು ನಾನು ಸಿಲೆಕ್ಟ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ತೇನೆ. ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಬಂತು, ಅಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜಸ್ ಅಂತ ಅದನ್ನು ಓಪನ್ ಮಾಡಿಕೊಳ್ರಿ. ಮಾಡಿಕೊಂಡು ನಿಮ್ಗೆ ಇಷ್ಟವಾದ ಯಾವುದೋ ಒಂದು ಬ್ಯಾಕ್ಗ್ರೌಂಡನ್ನು ಹಾಕ್ರಿ. ನಾ ಈ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೊತೀನಿ. ಈಗ ಇಲ್ಲೇನಾಯಿತು, ಇಮೇಜ್ ಕೆಳಗಡೆ ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಹೋಗೈತಿ. ಆದ್ದರಿಂದ ಇದನ್ನು ವಿಡಿಯೋ ಕ್ಯಾಪ್ಚರ್ ಡಿವೈಸನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಡ್ರ್ಯಾಗ್ ಮಾಡಬೇಕು ಅದರ ಮೇಲೆ, ಇಮೇಜ್ ಮೇಲೆ. ಮಾಡಿದ್ರೆ ಬಂತು. ಈಗ ನಾನು ಇಮೇಜನ್ನು ಈ ರೀತಿ ಆಯಿತು. ನಂತರ ನಾವು ಇಲ್ಲಿ ಸೀನ್ ಟ್ಯಾಬಿಗೆ ಬಂದು ನಾವೇನು ಮಾಡೋಣ, ಇನ್ನೊಂದು ಸೀನನ್ನು ಕ್ರಿಯೇಟ್ ಮಾಡ್ಕೋಣ. ಪ್ಲಸ್ ಓಕೆ ಕೊಟ್ವಿ, ಸೀನ್ 2 ಸೆಲೆಕ್ಟ್ ಆಯಿತು. ಇದಕ್ಕೇನು ಮಾಡಬೇಕಂದ್ರೆ ಮೊದಲಿಗೆ ನಾವು ಆಡಿಯೋ ಸೋರ್ಸನ್ನು ಆ್ಯಡ್ ಮಾಡಬೇಕು, ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಡಿವೈಸನ್ನು ಆ್ಯಡ್ ಮಾಡಬೇಕು. ಓಕೆ ಕೊಟ್ವಿ. ನಂತರ ಇನ್ನು ವಿಡಿಯೋ ಕ್ಯಾಪ್ಚರ್ ಐತಲ್ಲ ಇದನ್ನು ಕಾಪಿ ಮಾಡ್ಕೊಳ್ರಿ. ಕಾಪಿ ಮಾಡಿಕೊಂಡು ಸೀನ್ 2 ಬಂದು ಇಲ್ಲಿ ಸೋರ್ಸ್ದಲ್ಲಿ ಅದನ್ನು ನಾವೇನು ಮಾಡಬೇಕು, ಪೇಸ್ಟ್ ಮಾಡಬೇಕು. ಮಾಡಿಕೊಂಡು ಇದನ್ನು ರೀಸೈಜ್ ಮಾಡಿಕೊಳ್ರಿ. ಇಲ್ಲಿ ಒಂದು ಕಾರಣದಲ್ಲಿ ಇಟ್ಟಿದ್ವಿ.
ಹೌದಾ ಸೀನ್ 2 ಗೆ ನಾವು ಏನೇನು ಸೋರ್ಸ್ ಅನ್ನು ಹಾಕಬೇಕು ಅನ್ನೋದನ್ನು ನೋಡೋಣ ನಾವು ಈಗ ಎಜುಕೇಶನಲ್ ವಿಡಿಯೋ ಮಾಡ್ತಾ ಇದೀವಲ್ಲ ಈ ಕಾರಣಕ್ಕಾಗಿ ನಾವು PDF ನೋಟ್ಸ್ ಅನ್ನು ಆಡ್ ಮಾಡಬೇಕು ಇಲ್ಲಿ ಅದಕ್ಕೆ ನಾವು ಏನು ಮಾಡೋಣ ಈ OBS ಸ್ಟುಡಿಯೋ ಅನ್ನು ಮಿನಿಮೈಸ್ ಮಾಡೋಣ ಮಾಡಿ ಈ ಎಕ್ಸ್ಟರ್ನಲ್ ಪ್ಲಸ್ ಐತಲ್ಲ ಅದನ್ನು ಓಪನ್ ಮಾಡ್ಕೋಣ ಇದನ್ನು ಸಹ ರನ್ ಆಸ್ ಎ ಅಡ್ಮಿನಿಸ್ಟ್ರೇಟರ್ ಆಗಿ ಓಪನ್ ಮಾಡ್ಕೊಳ್ಳ್ರಿ ಓಪನ್ ಆಯಿತು ಓಪನ್ ಆದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ನಾವು ಏನು ಮಾಡೋಣ ಇಲ್ಲಿ ಫೈಲಿಗೆ ಹೋಗಿ ಅನ್ನೋಟೇಟ್ PDF ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳ್ರಿ ಮಾಡಿದ ತಕ್ಷಣ ನಮ್ಮ PC ಅಲ್ಲಿ ಇರುವಂತಹ PDF ಟೆಕ್ಸ್ಟ್ ಬುಕ್ ಅಥವಾ ಟೆಕ್ಸ್ಟ್ ಬುಕ್ PDF ನೋಟ್ಸ್ ಏನಿದೋ ಓಪನ್ ಆಗ್ತವೆ ಓಪನ್ ಆದ ತಕ್ಷಣ ನಿಮಗೆ ಬೇಕಾದಂಥ ಯಾವ ವಿಷಯವನ್ನು ಪಾಠ ಮಾಡ್ತಿರಲ್ಲ ಆ ವಿಷಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳ್ರಿ ನಾನು ಏನು ಮಾಡ್ತೀನಿ ಈಗ 5ನೇ ತರಗತಿಯ ಗಣಿತ ವಿಷಯ ಭಾಗ 1 ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡ್ಕೋತೀನಿ ಓಪನ್ ಮಾಡಿದ ತಕ್ಷಣ ಈ ಎಕ್ಸ್ಟರ್ನಲ್ ಪ್ಲಸ್ ಪ್ಲಸ್ ಅಲ್ಲಿ ಓಪನ್ ಆಯಿತು ಆಯ್ತಾ ಈಗ ಇದನ್ನು ಅಷ್ಟೇ ಓಪನ್ ಇಟ್ಕೊಂಡು ಈಗ ಮತ್ತೆ OBS ಬಂದು ಇದನ್ನು ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳ್ರಿ ಮಾಡ್ಕೊಂಡ್ವಿ ಮಾಡ್ಕೊಂಡ ತಕ್ಷಣ ನಾವೇನು ಮಾಡಬೇಕು ಇಲ್ಲಿ ಸೋರ್ಸ್ ಟ್ಯಾಬಿಗೆ ಬಂದು ಇಲ್ಲಿ ಪ್ಲಸ್ ಬಟನ್ ಕ್ಲಿಕ್ ಮಾಡಿ ವಿಂಡೋ ಕ್ಯಾಪ್ಚರ್ ಆ್ಯಡ್ ಮಾಡ್ರಿ ಓಕೆ ಕೊಟ್ರಿ ಓಕೆ ಕೊಟ್ಟು ಇಲ್ಲಿ ಏನು ಮಾಡಬೇಕು ನಾವು ವಿಂಡೋ ಇದೆಯಲ್ಲ ಈ ವಿಂಡೋದಲ್ಲಿ ಎಕ್ಸ್ಟರ್ನಲ್ ಪ್ಲಸ್ ಪ್ಲಸ್ ಡಾಕ್ಯುಮೆಂಟ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ ಈಗ ಇದನ್ನು ರೀಸೈಜ್ ಮಾಡ್ಕೊಳ್ರಿ ರೀಸೈಜ್ ಹೇಗೆ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ ಕೀಬೋರ್ಡ್ಗೆ ಹೋಗಿ ಆಲ್ಟ್ ಬಟನ್ ಪ್ರೆಸ್ ಮಾಡಿ ಮೌಸದ ಲೆಫ್ಟ್ ಬಟನ್ನಿಂದ ಇದನ್ನು ಡ್ರ್ಯಾಗ್ ಮಾಡ್ಕೊಳ್ರಿ ರೀಸೈಜ್ ಮಾಡ್ಕೊಳ್ರಿ ಈಗ ಮಾಡಿದೆ ಇಷ್ಟ ಮಾಡ್ಕೊಂಡು ಆಮೇಲೆ ಈಗ ನಾವು ನಮ್ಮದು ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಇದೆಯಲ್ಲ ಈ ವಿಂಡೋ ಕ್ಯಾಪ್ಚರ್ ಡಿವೈಸ್ ಅದ ಹಿಂದ್ಗಡೆ ಹೋಯ್ತು ಇದನ್ನು ತರಬೇಕಂದ್ರೆ ನಿಮ್ಗೆ ಗೊತ್ತಿದೆ ಏನು ಮಾಡಬೇಕು ವಿಡಿಯೋ ಕ್ಯಾಪ್ಚರ್ ಡಿವೈಸನ್ನು ಸೆಲೆಕ್ಟ್ ಮಾಡಿಕೊಂಡು ವಿಂಡೋ ಕ್ಯಾಪ್ಚರ್ ಮೇಲೆ ಓದ್ಬಿಡ್ಬೇಕು ಬಂತು ಈಗ ಮೇಲ್ಗಡೆ ಬಂತು ಈಗ ಇಷ್ಟು ರೆಡಿ ಆಯಿತು ಇನ್ನೇನು ಮಾಡಬೇಕು ನಾವು ಇಲ್ಲಿ ಪೆನ್ ಟ್ಯಾಬ್ ಇದೆ ನೋಡ್ರಿ ಈ ಪೆನ್ ಟ್ಯಾಬನ್ನು ನಾವೇನು ಮಾಡೋದು PC-ಗೆ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಇಲ್ಲಿ ಸ್ಟೈಲಸ್ ಇದೆ ನೋಡ್ರಿ ಈ ಸ್ಟೈಲಸನ್ನು ಬಳಸ್ಕೊಂಡು ನಾವು PDF ಮೇಲೆ ಬರಿಬೋದು ಲೆಕ್ಕ ಇದ್ದರೆ ಲೆಕ್ಕನೂ ಬಿಡಿಸ್ಬೋದು ಈಗ ನೋಡ್ರಿ ಶೀನ್ 1 ಆಮೇಲೆ OBS ಸ್ಟುಡಿಯೋನ ಬಳಸ್ಕೊಂಡು ಗಣಿತ ಪಾಠವನ್ನು ಮಾಡೋಣ ಈಗ ಸೀನ್ 2ಗೆ ಹೋಗೋಣ ಹೋದ ತಕ್ಷಣ ಈ ರೀತಿ ಬಂತು ಈಗ ಫಸ್ಟ್ ಧೈರ್ಯದಿಂದ ಇಲ್ಲಿ ಇಷ್ಟು ರೆಡಿ ಆಯ್ತಲ್ಲ ಸೀನ್ 1 ಸೀನ್ 2 ಈಗ ಸೀನ್ 1ದಲ್ಲಿ ಇಟ್ಕೊಂಡು ನಾವು ಈಗ ಏನು ಮಾಡಬೇಕು OBS-ಅನ್ನು ಸ್ಟಾರ್ಟ್ ರೆಕಾರ್ಡಿಂಗ್ ಮಾಡಬೇಕು ಈಗ ಕ್ಲಿಕ್ ಮಾಡಿದೆ ನಾನು ನಮಸ್ಕಾರ ಆತ್ಮೀಯರೇ ನಾವು ಇವತ್ತು OBS ಸ್ಟುಡಿಯೋನ ಬಳಸ್ಕೊಂಡು ಹೇಗೆ ಎಜುಕೇಶನಲ್ ವಿಡಿಯೋವನ್ನು ತಯಾರು ಮಾಡಬೇಕು ಅನ್ನೋದನ್ನು ನೋಡೋಣ ಈಗ ಸೀನ್ 2ಗೆ ಹೋಗಿ ನಾವೇನು ಮಾಡೋಣ ಇದನ್ನು OBS-ಅನ್ನು ಮಿನಿಮೈಸ್ ಮಾಡ್ಕೋಣ ಮಾಡ್ಕೊಂಡ ತಕ್ಷಣ ಮೊದಲೇ ಓಪನ್ ಮಾಡ್ಕೊಂಡಂಗೆ ಇದು ಎಕ್ಸ್ಟರ್ನಲ್ ಪ್ಲಸ್ ಪ್ಲಸ್ ಓಪನ್ ಇರ್ತೈತಿ ಈಗ ಮೊದಲ ಪಾಠವನ್ನು ತೋರಿ ಇಲ್ಲಿ 5 ಅಂಕಿಗ ಸಂಖ್ಯೆಗಳು ಅಂತ ಇದೆ ಈ 5 ಅಂಕಿ ಸಂಖ್ಯೆಗಳು ಈ ಗಣಿತ ಪಾಠವನ್ನು ನೋಡೋಣ ಏನೇನು ಇದೆ ಅನ್ನೋದನ್ನು ಗಮನಿಸೋಣ ಈಗ ಎಕ್ಸ್ಟರ್ನಲ್ ಪ್ಲಸ್ ಪ್ಲಸ್ ಇದೆಯಲ್ಲ ಅದರಲ್ಲಿ ಪೆನ್ನನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಪೆನ್ನಿನ ಕಲರನ್ನು ನಾನು ಬ್ಲೂ ಕಲರ್ದು ತೊಗೊಳ್ತೀನಿ ಅದರ ಥಿಕ್ನೆಸ್ ಇಲ್ಲಿ ಇದೆ ಇಷ್ಟು ಮಾಡಿಕೊಂಡು ನಾನು ಏನು ಮಾಡ್ತೀನಿ ಈ ಎಕ್ಸ್ಟರ್ನಲ್ ಪ್ಲಸ್ ಪ್ಲಸ್ದಲ್ಲಿ ಬರೀತೀನಿ ಅಧ್ಯಾಯ 1 5 ಅಂಕಿಯ ಸಂಖ್ಯೆಗಳು ಅಂದರೆ 5 ಡಿಜಿಟ್ ನಂಬರ್ಸ್ ಹೌದಾ
OBS ಅನ್ನು ಮತ್ತೆ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳ್ರಿ ಓಪನ್ ಮಾಡ್ಕೊಳ್ಳ್ರಿ ಆಮೇಲೆ ಸ್ಟಾಪ್ ರೆಕಾರ್ಡಿಂಗ್ ಮಾಡ್ರಿ ಆಯ್ತು ಈಗ ಈಗ ರೆಕಾರ್ಡ್ ಆದಂತ ವಿಡಿಯೋ ಎಲ್ಲಿ ಸೇವ್ ಆಗಿರ್ತದೆ ಅಂದ್ರೆ ಇಲ್ಲಿ ನೋಡಬೇಕು ಫೈಲಿಗೆ ಬರಬೇಕು ಇಲ್ಲಿ ರೈಟ್ ಸೈಡ್ ಲೆಫ್ಟ್ ಸೈಡ್ ಟಾಪ್ ಇಲ್ಲಿ ಫೈಲ್ ಅಂತಿದೆ ಅಲ್ಲ ಅಲ್ಲಿ ಬಂದು ಶೋ ರೆಕಾರ್ಡಿಂಗ್ಸ್ ಅಂತಿದೆ ಅದನ್ನು ಓಪನ್ ಮಾಡ್ಕೊಳ್ಳ್ರಿ ಅದು ಎಲ್ಲಿಗಿದೆ ಅಂತಂದ್ರೆ ವಿಡಿಯೋಸ್ ಅನ್ನುವಂತ ಫೋಲ್ಡರ್ದಲ್ಲಿ ಸೇವ್ ಆಗಿದೆ ಈಗ ಇದನ್ನು ಓಪನ್ ಮಾಡ್ಕೊಂಡು ನೋಡ್ರಿ ಈ ವಿಡಿಯೋದ ಔಟ್ಪುಟ್ ಹೇಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ